ಇದ್ರಲ್ಲಿ ರೋಲ್ ಅಲ್ಲ, ಒಂದು ಕಾರ್ಯಕರ್ತನೋ ಒಂದು ಬೂತ್ ಪ್ರೆಸಿಡೆಂಟೋ ಏನ್ ಮಾಡ್ತಾರೋ ಅದ್ ನಾವು ಕಾಂಗ್ರೆಸ್ ಸಿಪಾಯಿಗಳು ಅದ್ ನಮ್ಗೆ ಆದೇಶ ಮಾಡಿದ್ಮೇಲೆ ನಮ್ಮ ಎಲ್ಲರೂ ಕರ್ತವ್ಯ ಅದು. ಇವತ್ತೇನಾಗಿದೆ, ಅಧಿಕೃತವಾಗಿ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಈಗಾಗಲೇ 7,000 ಡಿಜಿಟಲ್ ಮೆಂಬರ್ಶಿಪ್ ಡ್ರೈವ್ ಆಗಿದೆ. ಅವರು ನಮಗೆ ಈಗ 75,000 ಆಗಬೇಕು ಅಂತ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಟಾರ್ಗೆಟ್ನ ನಮ್ಮ ಕಾರ್ಯಕರ್ತರು ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಇದ್ದು ನಾವು ಸಾಹೇಬರಿಗೆ 50,000 ಲೀಡರ್ ಗೆಲ್ಸೋರು, 50,000 ಮೆಂಬರ್ಶಿಪ್ ಮಾಡೋ 75,000 ಮೆಂಬರ್ಶಿಪ್ ಮಾಡೋದು ದೊಡ್ಡ ಕೆಲಸ ಅಲ್ಲ. ಈಗಾಗಲೇ ಎಲ್ಲರೂ ಕಾರ್ಯಪ್ರವೃತ್ತರಾಗಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ಕನ್ಫ್ಯೂಷನ್ನು, ನಮಗೆ ಬುಕ್ಕಲ್ಲಿ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಇದ್ವಿ, ಅದರಿಂದ ಈಗ ಡಿಜಿಟಲ್ ಬಂದಮೇಲೆ ಸ್ವಲ್ಪ ಅವ್ರಿಗೆ ನಮ್ಮ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಈಗೆಲ್ಲ ಕಲ್ತಿದ್ದಾರೆ. ಇನ್ನೇನು 25ನೇ ತಾರೀಕು ಮತ್ತೆ ಇಲ್ಲೇ ಇದೇ ಸಿ ಎಮ್ ಎ ಹಾಲಲ್ಲಿ ಒಂದು ಫಂಕ್ಷನ್ ಮಾಡ್ಕೊಂಡಿದ್ದಾರೆ. ಅಷ್ಟರೊಳಗಡೆ ನಾವು 70,000 ರೀಚ್ ಮಾಡೋಕ್ಕೆ ನಮ್ಮ ಟಾರ್ಗೆಟ್ ಕೊಟ್ಟಿದ್ದಾರೆ, ಅದನ್ನು ರೀಚ್ ಮಾಡ್ತೀವಿ. ಎಲ್ಲರ ಸಹಾಯದಿಂದ ರೀಚ್ ಮಾಡ್ತೀವಿ. ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಅಷ್ಟೇ, ಈಗ ಎನ್ರೋಲರು ಒಂದೊಂದು ಬೂತ್ಗೆ ಇಬ್ಬರಿಬ್ಬರು ಎನ್ರೋಲರ್ ಮಾಡಬೇಕು. ಅವರು ಮನೆ ಮನೆಗೆ ಹೋಗಿ ಅವರು ಯಾರು ನಮ್ಮ ಮತದಾರ ಇದ್ದಾರೋ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಅವ್ರ ಬಗ್ಗೆ ಅವ್ರ ಹತ್ರ ಏನೇನು ಕುಂದುಕೊರತೆಗಳಿದೆ ಅವ್ರು ಮಾತಾಡಿ ಅವ್ರನ್ನ ಎನ್ರೋಲ್ ಮಾಡಿ ನಮ್ಮ ಪಕ್ಷದಿಂದ ಅವ್ರಿಗೊಂದು ಸದಸ್ಯತ್ವ ಕೊಟ್ಟು ಅವ್ರ ಹತ್ರ 5 ರೂಪಾಯಿ ನಾವು ತೊಗೊಂಡು ಸದಸ್ಯತ್ವವನ್ನು ಮಾಡಿ ಅವ್ರ ಕಾರ್ಡ್ ಕೊಡೋಕ್ಕೆ ಒಂದು 10 ರೂಪಾಯಿ ಚಾರ್ಜ್ ಮಾಡಿ ಕಾರ್ಡ್ ನಾವೇ ಕೊಡ್ತೀವಿ. ಬಟ್ ಅವ್ರ ಹತ್ರ 5 ರೂಪಾಯಿ ಯಾಕೆ ತೊಗೊತೀವಿ ಅಂದರೆ ಅವ್ರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ, ನಮ್ಮ ಪಕ್ಷದ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತ ಒಂದು ಇದು ಅಭಿಯಾನ. ತಯಾರಿ ಈಗಾಗಲೇ ನಾನು ಹೇಳಿದ್ದೀನಿ, ನಮ್ಮದು ಭದ್ರಕೋಟೆ. ಈಗ ನಮಗೆ 9 ಮಾಡಿದ್ರು ಸರಿ, 10 ಮಾಡಿದ್ರು ಸರಿ, 11 ಮಾಡೋದು ಸರಿ, 11ಕ್ಕೆ 11 ಈಗ ನಾವು ಕಾಂಗ್ರೆಸ್ ಗೆಲ್ಲೋರು ಇದ್ದೀವಿ, ಇದರಲ್ಲಿ 2ನೇ ಸಂಶಯ ಇಲ್ಲ. ಅವ್ರಿಗೆ ಈಗಾಗಲೇ ಎಲೆಕ್ಷನ್ನ ಅವರು ಡಿಲೇ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅವರು ಇಂಟರ್ನಲ್ ಸರ್ವೆ ಮಾಡಿದ್ದಾರೆ, ಇಂಟರ್ನಲ್ ಸರ್ವೆ ಪ್ರಕಾರ ಅವ್ರು 243 ಮಾಡಿದ್ರೆ ನಾವು 160-170 ಸೀಟು ಕಾಂಗ್ರೆಸ್ ಬರ್ತದೆ ಅಂತ ಗೊತ್ತು. ಅವ್ರು ಡಿಲೇ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ಡಿಲೇ ಮಾಡಿದ್ರೂ ಏನು ನಮ್ಗೆ ತೊಂದರೆ ಇಲ್ಲ. ನಾವು ಎಲ್ಲರೂ ನಮ್ಮ ಕಾರ್ಯಕರ್ತರೆಲ್ಲ ಸಿದ್ಧ ಇದ್ದೀವಿ. ಎಲ್ಲರೂ 11 ವಾರ್ಡ್ ಮಾಡಿದ್ರು ನಾವು ಗೆದ್ಕೊಂಬರ್ತೀವಿ. ಈಗ 9 ವಾರ್ಡ್ ಇದ್ರು ಅದನ್ನೆಲ್ಲ 9ಕ್ಕೆ 9 ಗೆದ್ಕೊಂಬರ್ತೀವಿ. ಈಗ ನಾನು ಒಂದು ಸತಿ ಸಿ ಎಮ್ ಸಿ ಕಾರ್ಪೊರೇಟರ್ ಆಗಿದ್ದೆ. ನಮ್ಮ ಮಿಸ್ಸಸ್ ಲಾವಣ್ಯ ಅವರು, ಅವರು 2 ಸತಿ ಕಾರ್ಪೊರೇಟರ್ ಆಗಿದ್ದರು. ನಾವು 3 ಸತಿ ಆಗಿದ್ದೀವಿ. ಗಣೇಶ್ ರೆಡ್ಡಿ ಅಂತ.